ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಸಾಮಾನ್ಯವಾಗಿ ರೈತರನ್ನು ನೀವು ಕುರಿತು ಮಾತನಾಡಿಸಿದ್ರೆ ಅವ್ರು ಏನ್ ಹೇಳ್ತಾರೆ ಎಷ್ಟು ಮಾಡಿದ್ರು ಅಷ್ಟೇ ರೈತನ ಜೀವನ ಬೇಸಾಯ ಮನೆ ಎಲ್ಲ ಸಾಯ ಅನ್ನೋ ರೀತಿಯಾದ ಪರಿಸ್ಥಿತಿಯಲ್ಲಿದೆ ಅನ್ನೋದಿದೆ ಆ ಥರದ ನೋವನ್ನು ತೋಡ್ಕೊಳ್ತಾರೆ ನಾವು ಮಾತಾಡ್ತಿರೋದು ಯಾರ ಬಗ್ಗೆ ಗೊತ್ತಾ ಸಕ್ಸಸ್ಫುಲ್ ತುಂಬಾ ಚೆನ್ನಾಗಿ ತಿಳ್ಕೊಂಡವರು ಸ್ಕಿಲ್ ಇರುವಂತಹ ರೈತರು ಒಂದು ಹತ್ತು ಪರ್ಸೆಂಟ್ ಇದ್ದಾರೆ ಇನ್ನು ಮಿಕ್ಕ ತೊಂಬತ್ತು ಪರ್ಸೆಂಟ್ ಇದ್ದಾರಲ್ಲ ಪಾಪಾರಿ ತೀರಾ ಶೋಚನೀಯ ಪರಿಸ್ಥಿತಿಗಳನ್ನು ಎದುರಿಸ್ತಿರೋದಿದೆ ಅಂಥವರಿಗೆ ಒಂದು ಸರಳ ಪರಿಹಾರ ಏನು ಗೊತ್ತಾ ಡ್ರ್ಯಾಗನ್ ಫ್ರೂಟ್ ಕೃಷಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿದೆ ಮೂಲತಃ ವಿಯೆಟ್ನಾಂನ ಬೆಳೆ ಇದು ಆದರೆ ಇದನ್ನು ತೀರಾ ಸುಲಭವಾಗಿ ಬೆಳೆಯಬಹುದು ಡ್ರೈ ಏರಿಯಾಗಳಲ್ಲಿ ಬೆಳೆಯಬಹುದು ಬಿಸಿಲುರಿ ನೀರಿಲ್ಲ ಅಥವಾ ಜಾಗ ಕಡಿಮೆ ಇದೆ ಇಂತಹ ಕಡೆಗಳಲ್ಲೂ ಬೆಳೆಯಬಹುದು ನಾವು ನೀರು ಹಾಕೋದಕ್ಕೆ ಅಂತ ಕೂಲಿಗಾರನ ಇಡೋದಕ್ಕಾಗೋದಿಲ್ಲ ಹದಿನೈದು ದಿನಕ್ಕೂ ಒಂದ್ಸತಿ ನೀರು ಹಾಕಿದ್ರೂ ಸಾಕು ನಮ್ಮದು ಕಲ್ಬುರ್ಗಿ ಬೀದರ್ ಅಂಥ ಕಡೆನೇ ಹೆಚ್ಚು ಸೂಕ್ತ ಈ ಬೆಳೆ ಬೆಳೆಯೋದಕ್ಕೆ ಇದರ ಹೆಲ್ತ್ ಬೆನಿಫಿಟ್ ಎಷ್ಟಿದೆ ಗೊತ್ತಾ ಆ ಕಾರಣಕ್ಕೆ ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ ಡ್ರ್ಯಾಗನ್ ಫ್ರೂಟ್ ಹಾಗಾದರೆ ಡ್ರ್ಯಾಗನ್ ಫ್ರೂಟ್ ಹೆಲ್ತ್ ಬೆನಿಫಿಟ್ಗಳು ಏನು ಯಾವ ಥರದ ಮಾರ್ಕೆಟ್ ಡಿಮಾಂಡ್ ಇದೆ ಯಾಕೆ ನೀವು ಡ್ರ್ಯಾಗನ್ ಫ್ರೂಟ್ನ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದರ ಕುರಿತಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಾನು ತಿಳಿಸ್ಕೊಡ್ತೀನಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋ ಕಂಪ್ಲೀಟ್ಲಿ ನೋಡಿ ಹಾಗೆಯೇ ಫೇಸ್ಬುಕ್ನಲ್ಲೂ ಇಂಡಿಯನ್ ಮನಿ ಡಾಟ್ ಕಾಮ್ ಪೇಜನ್ನು ಫಾಲೋ ಮಾಡಿ ಡ್ರ್ಯಾಗನ್ ಫ್ರೂಟ್ ನಮಗೆ ಹೊಸದು ಅಂದರೆ ತುಂಬ ಚಿರಪರಿಚಿತ ಏನಲ್ಲ ಬಟ್ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವ ಫ್ರೂಟ್ ಇದು ಈ ಫ್ರೂಟ್ನಲ್ಲಿ ಅಥವಾ ಈ ಹಣ್ಣಿನಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಗಳು ಯಾವ ಕಾರಣಕ್ಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮೊದಲನೇದು ನೋಡಿ ಆಂಟಿ ಆಕ್ಸಿಡೆಂಟ್ಸ್ ಇದೆ ನೋಡಿ ಇದನ್ನ ಫ್ಲಾವಿನಾಯ್ಡ್ಸ್ ಅಂತಾರೆ ಫೆನಾಲಿಕ್ ಆ್ಯಸಿಡ್ ಅಂತಾರೆ ಬಿಟಾಸಿಯಾನಿನ್ ಅಂತಾರೆ ಇವುಗಳು ನಿಮಗೆ ಕ್ಯಾನ್ಸರ್ ಕಾರಕ ಅಂಶ ಇರುವ ರ್ಯಾಡಿಕಲ್ ಸೆಲ್ ಅಂತ ಇರ್ತವೆ ನಮ್ಮ ದೇಹದಲ್ಲಿ ಆ ರಾಡಿಕಲ್ ಕಣಗಳು ಹಾಗೆ ಬಿಟ್ಟರೆ ತುಂಬ ಸಮಸ್ಯೆ ಮಾಡಿಬಿಡುತ್ತೆ ದೇಹಕ್ಕೆ ಅಂಥದ್ದನ್ನು ತೊಡೆದು ಹಾಕುವ ಅಂಥ ರ್ಯಾಡಿಕಲ್ ಸೆಲ್ಗಳನ್ನು ನ್ಯೂಟ್ರಲೈಸ್ ಮಾಡುವ ಕೆಲಸವನ್ನು ಡ್ರ್ಯಾಗನ್ ಫ್ರೂಟ್ನಲ್ಲಿರುವ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಮಾಡ್ತವೆ ಹೀಗಾಗಿ ನಿಮಗೆ ಕ್ಯಾನ್ಸರ್ ವಿರುದ್ಧ ಹೋರಾಡೋದಕ್ಕೂ ಶಕ್ತಿ ತುಂಬುವ ಮಟ್ಟಿಗೆ ಕೆಪ್ಯಾಸಿಟಿ ಇದೆ ಈ ಹಣ್ಣಿಗೆ ಆ ಕಾರಣಕ್ಕೆ ದೊಡ್ಡ ಮಟ್ಟದ ಮಾರ್ಕೆಟ್ ಬೂಮ್ ಆಗ್ತಾ ಇರೋದು ಡ್ರ್ಯಾಗನ್ ಫ್ರೂಟ್ ಅಂತ ನೋಡಿದಾಗ ಇಷ್ಟೇ ಅಲ್ಲ ಎರಡನೆಯ ಪ್ರಮುಖ ಅಂಶ ಪ್ಯಾನ್ಕ್ರಿಯಾಸ್ ಇರುತ್ತಲ್ವ ಇದು ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ದೇಹದಲ್ಲಿ ಶುಗರ್ ಕಂಟೆಂಟ್ ಏನಿರುತ್ತೆ ಸಕ್ಕರೆ ಅಂಶವನ್ನು ತೊಡೆದು ಹಾಕುವ ಅದನ್ನು ಪ್ರಾಸೆಸ್ ಮಾಡೋದಕ್ಕೆ ಇನ್ಸುಲಿನ್ ಬೇಕು ಅದನ್ನು ಪ್ರೊಡ್ಯೂಸ್ ಮಾಡೋದು ಪ್ಯಾನ್ಕ್ರಿಯಾಸ್ ಪ್ಯಾನ್ಕ್ರಿಯಾಸ್ನ ಜೀವಕೋಶಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದ್ರಿಂದ ಅದನ್ನು ರಿಪೇರ್ ಮಾಡುವ ಶಕ್ತಿ ಇದೆ ಅನ್ನೋದು ಗೊತ್ತಾಗಿದೆ ಇದು ಈಗ ಸದ್ಯಕ್ಕೆ ಮನುಷ್ಯರ ಮೇಲೆ ಪ್ರಯೋಗ ಮಾಡಿ ಬಂದಿರುವಂತಹ ರಿಪೋರ್ಟ್ ಅಲ್ಲ ಈ ತಕ್ಷಣಕ್ಕೆ ಇಲಿಗಳ ಮೇಲೆ ಪ್ರಾಯೋಗಿಕವಾಗಿ ಈ ಅಂಶಕ್ಕಾಗಿ ಅಂತಾನೆ ರಿಸರ್ಚ್ ಮಾಡಲಾಗಿದೆ ಡ್ರ್ಯಾಗನ್ ಫ್ರೂಟ್ ಅನ್ನು ಸೇವಿಸೋದ್ರಿಂದ ಶುಗರ್ ಲೆವೆಲ್ ಮೇಂಟೆನೆನ್ಸ್ ಇರುತ್ತೆ ಹತೋಟಿಗೆ ಬರುತ್ತೆ ಅನ್ನೋ ಒಂದು ಅಂಶ ಇದೆ ಸೊ ಹೀಗಾಗಿ ಇದನ್ನ ವೈದ್ಯರ ನಾವು ಸಜೆಷನ್ ಅನ್ನು ಪಡ್ಕೊಂಡು ಡೆಫಿನೆಟ್ಲಿ ಟ್ರೈ ಮಾಡಬಹುದು ಜೊತೆಗೆ ವೈಟಮಿನ್ ಸಿ ಈ ವೈಟಮಿನ್ ಸಿ ಇದೆಯಲ್ಲ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡುತ್ತೆ ಅನ್ನೋದು ನಮಗ್ ಗೊತ್ತಿದೆ ಕರೋನಾ ಟೈಮ್ನಲ್ಲಿ ಇದು ಎಲ್ಲರಿಗೂ ಒಂಥರ ಆಗಿಬಿಟ್ಟಿದೆ ಇಂಥ ವಿಟಮಿನ್ ಸಿ ಈ ಡ್ರ್ಯಾಗನ್ ಫ್ರೂಟ್ ಹೇರಳವಾಗಿ ಹೊಂದಿದೆ ವೈಟಮಿನ್ ಸಿ ಇಂದ ಎರಡು ಥರದ ಲಾಭ ಮೊದಲನೇದು ಇಮ್ಯೂನ್ ಸಿಸ್ಟಮಿಗೆ ಶಕ್ತಿ ತುಂಬುತ್ತೆ ಇನ್ನೊಂದು ನಮಗೆ ಕಬ್ಬಿಣದ ಅಂಶವನ್ನು ನಾವು ಊಟದಿಂದ ತೆಗೆದುಕೊಂಡ್ರೆ ವೈಟಮಿನ್ ಸಿ ಇದ್ದಿದ್ದೇ ಆದರೆ ನಾವು ತಗೊಳ್ಳೋ ಫುಡ್ಡಲ್ಲಿ ಐರನ್ ಕಂಟೆಂಟ್ ನಮ್ಮ ದೇಹಕ್ಕೆ ಹೆಚ್ಚಾಗಿ ಅಬ್ಸಾರ್ಬ್ ಆಗೋ ರೀತಿಯಲ್ಲಿ ಸಹಾಯ ಮಾಡುತ್ತೆ ವೈಟಮಿನ್ ಸಿ ಹೀಗೆ ಎರಡೆರಡು ಲಾಭ ಐರನ್ನಿಂದ ನಮಗೇನು ಉಪಯೋಗ ಅಂತ ನಾವು ಕೇಳಿದರೆ ಐರನ್ ಕೂಡ ಇದರಲ್ಲಿದೆ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಆಮ್ಲಜನಕ ಆಕ್ಸಿಜನ್ ಲೆವೆಲ್ ಅನ್ನ ಬ್ಲಡ್ ಅಲ್ಲಿ ಹೆಚ್ಚಾಗಿ ಸಂಚರಿಸೋದಕ್ಕೆ ಸಹಾಯ ಮಾಡುತ್ತೆ ಇನ್ ಟರ್ನ್ ನಾವು ಒಂದು ಸ್ವಲ್ಪ ಎನರ್ಜೆಟಿಕ್ ಫೀಲ್ ಆಗ್ತೀವಿ ಐರನ್ ಕಂಟೆಂಟನ್ನು ನಾವು ತೆಗೆದುಕೊಳ್ಳೋದ್ರಿಂದ ಅದಕ್ಕೇನ ನಿಮಗೆ ಸೊಪ್ಪು ತರಕಾರಿ ಎಲ್ಲ ಹೆಚ್ಚಿಗೆ ತಿನ್ನಿ ಅಂತ ವೈದ್ಯರು ಹೇಳೋದು ಸುಸ್ತು ಅಂತ ಹೋದಾಗ ಇಷ್ಟೇ ಅಲ್ಲ ಒಮೇಗಾ ತ್ರೀ ಅನೇಕರು ಇದ್ರ ಬಗ್ಗೆ ಕೇಳೇ ಇರ್ತೀರಿ ಚಿಕ್ಕ ಮಕ್ಕಳಿಗೂ ಒಮೇಗಾ ತ್ರೀ ಸಪ್ಲಿಮೆಂಟ್ಗಳನ್ನು ಕೊಡೋದಿರುತ್ತೆ ಯಾಕೆಂದ್ರೆ ನಮ್ಮ ಡಯಟ್ ಅಷ್ಟಾಗಿ ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಒಮೇಗಾ ತ್ರೀ ಯಾಕೆ ಇಂಪಾರ್ಟೆಂಟ್ ಅಂದರೆ ಇದು ನೋಡಿ ನಮಗೆ ಆಂಟಿ ಇನ್ಫ್ಲೆಮೇಟ್ರಿ ಕ್ವಾಲಿಟೀಸ್ ಅನ್ನು ಒಮೇಗಾ ತ್ರೀ ಅನ್ನೋ ಕಣ ಹೊಂದಿರುತ್ತೆ ಆಂಟಿ ಇನ್ಫ್ಲೆಮೇಟ್ರಿ ಅಂದರೆ ನಿಮಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಬರದೇ ಇರೋದು ಜೊತೆಗೆ ಜಾಯಿಂಟ್ ಇರ್ತವಲ್ಲ ನಮಗೆ ಆ ಜಾಯಿಂಟ್ ಪೇನ್ಸ್ಗಳಿಗೂ ಒಂದು ರೀತಿ ರಾಮಬಾಣ ಒಮೇಗಾ ತ್ರೀ ಇಂಥದ್ದು ಸಹ ನಮಗೆ ಡ್ರ್ಯಾಗನ್ ಫ್ರೂಟ್ನಲ್ಲಿದೆ ಈ ಎಲ್ಲ ಕಾರಣಗಳಿಗಾಗಿ ಫೈಬರ್ ಅಂಶ ಹೆಚ್ಚಿಗೆ ಇದೆ ಈ ಎಲ್ಲ ಅಂಶಗಳಿಗಾಗಿ ಡ್ರ್ಯಾಗನ್ ಫ್ರೂಟ್ ಹೆಚ್ಚು ಹೆಚ್ಚು ಸೇವಿಸುತ್ತಿದ್ದಾರೆ ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ನೋಡ್ಬಿಟ್ರೆ ಡ್ರ್ಯಾಗನ್ ಫ್ರೂಟ್ಗೆ ಬಹುದೊಡ್ಡ ಬೇಡಿಕೆ ಇದೆ ಎಕ್ಸ್ಪೋರ್ಟ್ ಇಂಪೋರ್ಟ್ಸ್ ಅಂತ ನಾವು ನೋಡಿದಾಗ ದೊಡ್ಡ ಮಟ್ಟದಲ್ಲಿ ಕೆನಡಾ ಯು ಎಸ್ ಇಂಥದ್ರಲ್ಲಿ ತುಂಬಾನೇ ಪಡ್ಕೊಳ್ತಾ ಇದ್ದಾರೆ ಹಲವು ಮಿಲಿಯನ್ ಗಟ್ಟಲೆ ಮೌಲ್ಯದ ಹಣ್ಣುಗಳನ್ನು ಖರೀದಿ ಮಾಡುತ್ತಿದ್ದಾರೆ ಅಷ್ಟು ಇಂಪಾರ್ಟೆನ್ಸ್ ಅನ್ನು ಗಳಿಸಿದೆ ಈ ಹಣ್ಣು ಇಂಥ ಡ್ರ್ಯಾಗನ್ ಫ್ರೂಟ್ ಕೆಜಿಗೆ ಎಷ್ಟು ಗೊತ್ತಾ ಒಂದು ಹಣ್ಣಿಗೆ ಎಪ್ಪತ್ತು ಎಂಬತ್ತು ಒಂದು ಹಣ್ಣು ನಿಮ್ಗೊಂದು ಒಂದು ಕೆ ಕೆಜಿ ಬರುತ್ತೆ ಅಂದ್ಕೊಳ್ಳಿ ಹತ್ತತ್ರ ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ವರೆಗೆ ಈ ಹಣ್ಣು ಒಂದು ಕೆಜಿಗೆ ಮಾರಾಟ ಆಗ್ತಾ ಇದೆ ರೈತರಿಗೆ ಸಿಗೋ ಬೆಲೆ ಅಷ್ಟರ ಮಟ್ಟಿಗೆ ಇರೋದಿಲ್ಲ ಮೇ ಬಿ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿವರೆಗೆ ರೂಪಾಯಿ ವರೆಗೆ ಸಿಗಬಹುದು ನಾನು ಆಗಲೇ ಹೇಳಿದ ಹಾಗೆ ಭೂಮಿಗಳೇ ಇದಕ್ಕೆ ಸೂಕ್ತ ಬೆಳೆ ಇದು ಕಳ್ಳಿ ಜಾತಿಯ ಒಂದು ಪ್ರಾಡಕ್ಟ್ ಇದನ್ನು ಬೆಳೆಯೋದಕ್ಕಂತ ನೀವು ಏನೇನೆಲ್ಲ ತಯಾರಿ ಮಾಡಿಕೊಳ್ಬೇಕಾಗತ್ತಪ್ಪ ಅಂತ ಕೇಳಿದರೆ ಮ್ಯಾಕ್ಸಿಮಮ್ ಅದು ಬೆಳೆಯೋದಕ್ಕೆ ಉದ್ದಕ್ಕೆ ಬೆಳೆಯೋದಕ್ಕೆ ಒಂದು ಸಪೋರ್ಟ್ಗೆ ನೀವು ಒಂದು ಕಲ್ಲನ್ನು ನೆಡಬೇಕಾಗುತ್ತೆ ಅದು ಚಾಚಿಕೊಳ್ಳೋದಕ್ಕೆ ಬೆಳೆದ ನಂತರದಲ್ಲಿ ಒಂದು ಟೈರ್ ಟಯರ್ ಅನ್ನು ನೀವು ಹಾಕಬೇಕಾಗುತ್ತೆ ಅಥವಾ ನೀವು ಕಟ್ಟಿಗೆಯಲ್ಲಿ ಆ ಥರದ್ದು ಏನಾದರೂ ಒಂದು ಸ್ಟ್ರಕ್ಚರ್ ಅನ್ನು ಮಾಡ್ತೀರಿ ಅನ್ನೋದಾದರೂ ಓಕೆ ಇದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಿಮಗೆ ಮೊದಲು ನೀವು ನಾಟಿ ಮಾಡಿದ ಒಂಬತ್ತು ತಿಂಗಳಲ್ಲಿ ಹೂ ಬಿಡೋದಕ್ಕೆ ಆರಂಭ ಆಗುತ್ತೆ ಸೊ ಹೀಗೆ ನೀವು ಒಂದು ವರ್ಷ ಕಷ್ಟಪಟ್ಟು ಒಂದು ಎಕರೆ ಪ್ರದೇಶಕ್ಕೆ ಹತ್ತತ್ರ ಒಂದು ಎರಡೆರಡೂವರೆ ಲಕ್ಷದವರೆಗೆ ಖರ್ಚಾಗಬಹುದು ಅದಾದ ಮೇಲೆ ಎಷ್ಟು ವರ್ಷ ಬೆಳೆ ಕೊಡುತ್ತೆ ಗೊತ್ತಾ ಈ ಬೆಳೆ ಹತ್ತತ್ರ ಮೂವತ್ತು ವರ್ಷ ಮೂವತ್ತು ವರ್ಷ ಯೋಚನೆ ಮಾಡಿ ಒಂದು ಕೆಜಿ ನಾನ್ನೂರು ರೂಪಾಯಿ ಒಂದು ಎಕರೆಗೆ ಕಮ್ಮಿ ಅಂದ್ರೂ ನೀವು ಒಂದು ವರ್ಷ ನೀವು ನಾಟಿ ಮಾಡಿ ಒಂದು ವರ್ಷ ಆದಮೇಲೆ ಒಂದು ಎಕರೆಗೆ ಹತ್ತಿರ ಎರಡೂವರೆ ಲಕ್ಷ ಮೂರು ಲಕ್ಷದವರೆಗೆ ನೀವು ಪಡ್ಕೊಳ್ಬಹುದು ವಹಿವಾಟು ಎಷ್ಟು ನೀವು ಮಾಡಿರೋ ಇನ್ವೆಸ್ಟ್ಮೆಂಟಿಗೆ ಒಂದು ಐವತ್ತು ಸಾವಿರನ ಒಂದು ಲಕ್ಷನೋ ನಿಮಗೆ ಲಾಭ ಬರುತ್ತೆ ಅದಾದ ಮೇಲೆ ವೆರಿ ನೆಕ್ಸ್ಟ್ ಇಯರ್ ನಿಮಗೆ ಸಿಗೋ ಲಾಭ ಎಷ್ಟು ಗೊತ್ತಾ ಅದಿನ್ನೂ ಜಾಸ್ತಿ ಜಾಸ್ತಿ ಹಣ್ಣು ಬಿಡ್ತಾ ಹೋದಂತೆ ನಿಮಗೆ ಹತ್ತತ್ರ ಐದು ಲಕ್ಷದವರೆಗೆ ತಲುಪೋ ಸಾಧ್ಯತೆ ಇರುತ್ತೆ ಎಲ್ಲವೂ ಅಂದುಕೊಂಡಂತೆ ಆದರೆ ಈಗಿನ ಪ್ರೆಸೆಂಟ್ ಮಾರ್ಕೆಟ್ ಡಿಮಾಂಡನ್ನು ನಾವು ಗಮನಿಸಿದಾಗ ಸೊ ಹೀಗಾಗಿ ನಮ್ಮ ರೈತರು ಯಾರೆಲ್ಲ ಈ ವಿಡಿಯೋವನ್ನು ಗಮನಿಸ್ತಿದ್ದೀರಿ ದಯಮಾಡಿ ಇದರ ಬಗ್ಗೆ ಸ್ಟಡಿ ಮಾಡಿ ಇದರ ಕುರಿತಾದ ಸ್ಕಿಲ್ಲನ್ನು ಅಕ್ವೈರ್ ಮಾಡಿಕೊಳ್ಳಿ ಬೆಳೀರಿ ಅದಕ್ಕಂತಾನೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ನಲ್ಲಿ ಡೀಟೈಲ್ಡ್ ಕೋರ್ಸ್ ಇದೆ ಗೊಬ್ಬರ ಯಾವ್ದು ಹಾಕಬೇಕು ಎಷ್ಟು ದಿನಕ್ಕೊಮ್ಮೆ ನೀರು ಹಾಕಬೇಕು ಇದ್ರ ಬಳ್ಳಿ ಅಥವಾ ನಮಗೆ ಏನು ಸಸಿಯನ್ನು ನಾಟಿ ಮಾಡ್ತೀವಲ್ವಾ ಇದು ಕಾಂಡ ಬಿತ್ತನೆಯನ್ನು ನಾವು ಮಾಡೋದು ಸೊ ಈ ಕಾಂಡವನ್ನು ನಾವು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಏನ್ ರೋಗಗಳು ಬರ್ತವೆ ಇವುಗಳನ್ನು ನೀವು ಎಲ್ಲಿಂದ ಪಡ್ಕೊಳ್ಬೇಕು ಅನ್ನೋದರಿಂದ ಹಿಡಿದು ಹೇಗೆ ಮಾರ್ಕೆಟ್ ಮಾಡಬೇಕು ಎಲ್ಲವನ್ನು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ನ ಡ್ರ್ಯಾಗನ್ ಕೃಷಿ ಈ ಡ್ರ್ಯಾಗನ್ ಫ್ರೂಟ್ನ ಕೃಷಿ ಹೇಗೆ ನಾವು ಸಕ್ಸಸ್ಫುಲ್ ಆಗಿ ಮಾಡೋದು ಅನ್ನೋ ಕೋರ್ಸ್ನಲ್ಲಿ ಡೀಟೇಲ್ ಆಗಿ ಲಭ್ಯ ಈ ಕೂಡಲೇ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಡ್ರ್ಯಾಗನ್ ಫ್ರೂಟನ್ನು ಬೆಳೆದು ಸಕ್ಸಸ್ಫುಲ್ ಆಗೋದಕ್ಕೆ ಬೇಕಾಗಿರೋದು ಸ್ಕಿಲ್ ನಮ್ಮ ರೈತರು ಯಾರೆಲ್ಲ ಸಕ್ಸಸ್ಫುಲ್ ಆಗಿದ್ದಾರೆ ಅವರಿಗಿರುವ ಒಂದೇ ಡಿಫರೆನ್ಸ್ ಮಾಮೂಲಿ ಕಷ್ಟಪಡ್ತಿರೋರಿಗೂ ಸಕ್ಸಸ್ಫುಲ್ ಆದವರಿಗೂ ಸ್ಕಿಲ್ ಹೀಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಸ್ಕಿಲ್ ಅನ್ನೋ ರೆಫರಲ್ ಕೋಡ್ ಅನ್ನು ಬಳಸಿ ಎಸ್ ಕೆ ಐ ಎಲ್ ಎಲ್ ಈ ರೆಫರಲ್ ಕೋಡನ್ನು ಬಳಸಿದ್ರೆ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನು ಹೇಗೆ ಮಾಡೋದಪ್ಪ ಅನ್ನೋದರ ಟು ಪಿನ್ ಡೀಟೈಲ್ಸ್ ಸಿಗುತ್ತೆ ಇದರ ಜೊತೆಗೆ ಇನ್ನೂ ಎಪ್ಪತ್ತಕ್ಕೂ ಹೆಚ್ಚು ಕೋರ್ಸ್ಗಳಿವೆ ಡ್ರ್ಯಾಗನ್ ಫ್ರೂಟ್ ಅಷ್ಟೇ ಅಲ್ಲ ಈ ಥರದ ಅನೇಕ ಕೋರ್ಸ್ಗಳು ಸ್ಟಾಕ್ ಮಾರ್ಕೆಟ್ ಕೋರ್ಸು ಮ್ಯೂಚುವಲ್ ಫಂಡು ಕ್ರೆಡಿಟ್ ಕಾರ್ಡು ಐ ಪಿ ಒ ನೀವು ಬಿಸ್ನೆಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಕೃಷಿನಲ್ಲಿ ಬೇರೆ ಬೇರೆ ಥರದಲ್ಲಿ ಹೈನುಗಾರಿಕೆ ಪೌಲ್ಟ್ರಿ ಕುರಿ ಮೇಕೆ ಸಾಕಾಣಿಕೆ ಹಂದಿ ಸಾಕಾಣಿಕೆ ಸಮಗ್ರ ಕೃಷಿ ಎಲ್ಲವೂ ಇದೆ ಈ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಸ್ಕಿಲ್ಲನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ ದಯಮಾಡಿ ನಾಲೆಡ್ಜಿಗೆ ಮಾಡುವ ಇನ್ವೆಸ್ಟ್ಮೆಂಟ್ ಎಲ್ಲೂ ವ್ಯಯ ಆಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಅಂತ ನಾನಾದರೂ ನಂಬ್ತೀನಿ ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಿ ನೀವು ಸಹ ಈ ಕೃಷಿಯ ಬಗ್ಗೆ ತಿಳ್ಕೊಂಡು ಮುಂದುವರಿತೀರಿ ಹೆಚ್ಚಿಗೆ ಲಾಭ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೀನಿ ಆಲ್ ದಿ ಬೆಸ್ಟ್